ನಿಜಗಲ್ ಸಿದ್ದರಬೆಟ್ಟದಲ್ಲಿ ಹನುಮ ಜಯಂತಿ ಆಚರಣೆಯ ಹಿನ್ನೆಲೆಯಲ್ಲಿ ಐತಿಹಾಸಿಕ ಪ್ರಸಿದ್ಧ ಬೃಹತ್ ಬೆಟ್ಟಕ್ಕೆ ಈಗ ದೀಪಾಲಂಕಾರ ಮಾಡಲಾಗಿದೆ. ನಿಜಗಲ್ ಸಿದ್ದರಬೆಟ್ಟದಲ್ಲಿ ಹನುಮ ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ಐತಿಹಾಸಿಕ ಪ್ರಸಿದ್ಧ ಬೃಹತ್ ಬೆಟ್ಟಕ್ಕೆ ದೀಪಾಲಂಕಾರ ಮಾಡಲಾಗಿದೆ. ಲೇಸರ್ ದೀಪಗಳಿಂದ ಬೆಟ್ಟದ ಉಳಿವಿಗೆ ಪಕ್ಷಾತೀತ ಹೋರಾಟ ಕೂಡ ನಡೀತಾ ಇದೆ. ನೆಲಮಂಗಲ ತಾಲೂಕಿನ ನಿಜಗಲ್ ಸಿದ್ದರಬೆಟ್ಟದಲ್ಲಿ ಆಚರಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಹನುಮ ಮಾಲಾಧಾರಿಗಳಿಂದ ಬೆಟ್ಟಕ್ಕೆ ಪಾದಯಾತ್ರೆ ಕೂಡ ಆಗತ್ತೆ. ಸೊ 500 ವರ್ಷಗಳ ಪುರಾತನ ಇತಿಹಾಸ ಇರುವಂತಹ ನಿಜಗಲ್ ಸಿದ್ದರ ಬೆಟ್ಟ ಇದು. ಸೊ ನೆಲಮಂಗಲದ ಆಂಜನೇಯ ಸನ್ನಿಧಿಯಿಂದ ನಿಜಗಲ್ ಬೆಟ್ಟಕ್ಕೆ ಪಾದಯಾತ್ರೆ ಶುರುವಾಗತ್ತೆ. ಸೊ ಡ್ರೋನ್ ಕ್ಯಾಮ್ರಾ ಕಣ್ಣಿನಲ್ಲಿ ಈ ಒಂದು ಬೆಟ್ಟ ಕಂಗೊಳಿಸ್ತಾ ಇದೆ. ಹಲವಾರು ಮಠಾಧೀಶರು ಜೊತೆಗೆ ಚಲನಚಿತ್ರ ನಟರು ಕೂಡ ಭಾಗಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ. ವಿಜಯನಗರ ಸಾಮ್ರಾಜ್ಯ ಮೈಸೂರು ಆಸ್ಥಾನದ ಉಲ್ಲೇಖವಿರುವಂಥ ಬೆಟ್ಟ ಇದು. ಸೊ ಪ್ರವಾಸಿಗರನ್ನು ತನ್ನತ್ತ ಕೈಬಿಸಿ ಕರೀತಾ ಇದೆ ನಿಜಗಲ್ ರಾಣಿ ಬೆಟ್ಟ. ಸೊ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಮನಮೋಹಕವಾಗಿ ಕಾಣ್ತಾ ಇರುವಂಥ ಬೆಟ್ಟ ಇದು. ದೃಶ್ಯವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ನಿಜಗಲ್ ಸಿದ್ದರ ಬೆಟ್ಟದಲ್ಲಿ ಹನುಮ ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ಐತಿಹಾಸಿಕ ಪ್ರಸಿದ್ಧ ಬೃಹತ್ ಬೆಟ್ಟದ ದೀಪಾಲಂಕಾರ ಇದು. ಸೊ ಲೇಸರ್ ದೀಪಗಳಿಂದ ಬೆಟ್ಟದ ಉಳಿವಿಗಾಗಿ ಪಕ್ಷಾತೀತ ಹೋರಾಟ ಇದು. ಸೊ ನೆಲಮಂಗಲ ತಾಲೂಕಿನ ನಿಜಗಲ ಸಿದ್ದರಬೆಟ್ಟದಲ್ಲಿ ಆಚರಣೆ ಇದೆ. ಸೊ ಹಾಗಾಗಿ ಆಚರಣೆಯ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದ ಸಿದ್ಧತೆ ಕೂಡ ನಡೀತಾ ಇದೆ. ಲೇಸರ್ ದೀಪಗಳಿಂದ ಕಂಗೊಳಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅದನ್ನು ರೆಡಿ ಮಾಡಿದ್ದಾರೆ ಅಂತೇಳಿ. ಅಂದರೆ ಇದೆಲ್ಲವೂ ಕೂಡ ಆ ಲೇಸರ್ ದೀಪಗಳಿಂದ ಮಾಡಿರುವಂಥದ್ದು. ನೆಲಮಂಗಲ ತಾಲೂಕಿನ ನಿಜಗಲ ಸಿದ್ದರಬೆಟ್ಟ ಇದೆಯಲ್ಲ, ಅದರ ಆಚರಣೆ ಇದೆ. ಸೊ ಆ ಆಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಹನುಮ ಮಾಲಾಧಾರಿಗಳಿಂದ ಬೆಟ್ಟಕ್ಕೆ ಕೂಡ ಪಾದಯಾತ್ರೆ ಆಗತ್ತೆ. ಸೊ ಇದರ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ 500 ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವಂಥ ಬೆಟ್ಟ ಇದು. ಸೊ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.